ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವ ನಟಿ ದುನಿಯಾ ರಶ್ಮಿ ಮನೆಯಲ್ಲಿ ಅನುಮಾನಾಸ್ಪದ ಸಾವು. ಇಡೀ ಚಿತ್ರರಂಗ ಕಣ್ಣೀರಿನಲ್ಲಿದೆ. ಹೌದು, ಈ ವಿಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಆದರೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು ಫ್ರೆಂಡ್ಸ್, ಸ್ಯಾಂಡಲ್ವುಡ್ನ ಹೀರೋಯಿನ್ ಮನೆಯಲ್ಲಿ ಮಹಡಿ ಮೇಲಿಂದ ಬಿದ್ದು ಯಾವ ಯುವ ಛಾಯಾಗ್ರಾಹಕ ಬಿದ್ದು ಸಾವನ್ನಪ್ಪಿರೋ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿದೆ ಸ್ನೇಹಿತರೆ. ಸ್ಯಾಂಡಲ್ವುಡ್ನ ಬ್ಯೂಟಿ ದುನಿಯಾ ರಶ್ಮಿ ಅಂತಲೇ ಖ್ಯಾತಿ ಪಡೆದಿರೋ ರಶ್ಮಿ ಅವರ ಮನೆಯ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಸುಂಕದ ಕಟ್ಟೆಯ ಭಾರತ್ ನಗರದ ನಿವಾಸಿ 28 ವರ್ಷದ ಪ್ರತೀಕ್ ಮೃತ ದುರ್ದೈವಿ. ಮನೆಯ ಮೇಲೆ ರಶ್ಮಿಯವರ ಸಹೋದರ ಅರುಣ್ ಮತ್ತು ಪ್ರತೀಕ್ ಮದ್ಯ ಸೇವನೆ ಮಾಡುವಾಗ ಈ ದುರ್ಘಟನೆ ನಡೆದಿದೆ. ಇನ್ನು ಈ ಸಾವಿನ ವಿಚಾರವಾಗಿ ಪ್ರತೀಕ್ ಮನೆಯವರು ಅನುಮಾನ ವ್ಯಕ್ತಪಡಿಸಿದ್ದು, ಅನುಮಾನಾಸ್ಪದ ಸಾವು ಆರೋಪದ ಅಡಿ ಪ್ರಕರಣವನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದಾರೆ. ಈಗ ದುನಿಯಾ ರಶ್ಮಿ ಮತ್ತು ಅವರ ಕುಟುಂಬಕ್ಕೆ ಸಂಕಷ್ಟವೇ ಶುರುವಾಗಿದೆ ಸ್ನೇಹಿತರೆ. ಮೊಬೈಲ್ ಅಂಗಡಿ ನಡೆಸುತ್ತಿರುವ ರಶ್ಮಿ ಸಹೋದರ ಅರುಣ್ ಕುಮಾರ್ಗೆ 6 ತಿಂಗಳ ಹಿಂದೆ ಪ್ರತೀಕ್ನ ಪರಿಚಯವಾಗಿತ್ತು. ಪ್ರತೀಕ್ ಪರಿಚಯವಾದ ಮೇಲೆ ರಶ್ಮಿ ಮನೆಗೆ ಆಗಾಗ ಬರುತ್ತಿದ್ದ ಪ್ರತೀಕ್ ರಶ್ಮಿಗೂ ಕೂಡ ಪರಿಚಯವಾಗಿದ್ದು, ಇದೇ ವಿಶ್ವಾಸದಲ್ಲಿ ಪ್ರತೀಕ್ ರಶ್ಮಿಯವರ ಫೋಟೋಶೂಟ್ ಕೂಡ ಮಾಡಿದ್ದಂತೆ. ಇನ್ನು ಭಾನುವಾರ ರಾತ್ರಿ ಪ್ರತೀಕ್ ಮತ್ತು ಅರುಣ್ ಕುಮಾರ್ ಗೆಳೆಯರು ಸೇರಿ ರಾತ್ರಿ ಪಾರ್ಟಿ ಮಾಡುವಾಗ ಸುಮಾರು 11 ಗಂಟೆಯ ಸಮಯಕ್ಕೆ 3ನೇ ಮಹಡಿಯಿಂದ ಬಿದ್ದ ಪ್ರತೀಕ್ ತಲೆಗೆ ಗಂಭೀರವಾದ ಗಾಯವಾಗಿತ್ತು. ತಕ್ಷಣವೇ ರಶ್ಮಿ ಕುಟುಂಬದವರು ಹತ್ತಿರದಲ್ಲಿ ಇದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಚಿಕಿತ್ಸೆ ಫಲಕಾರಿಯಾಗದೆ ಪ್ರತೀಕ್ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಘಟನೆ ಹೇಗೆ ನಡೆಯಿತು ಎಂಬ ಖಚಿತವಾದ ಮಾಹಿತಿ ದೊರೆತಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಪ್ರತೀಕ್ ಸಾವಿನ ವಿಷಯವನ್ನು ಪೊಲೀಸರಿಗೆ ಬೆಳಗ್ಗೆ 6 ಗಂಟೆಗೆ ರಶ್ಮಿ ಕುಟುಂಬದವರು ತಿಳಿಸಿದ್ದರು. ಇನ್ನು ಪ್ರತೀಕ್ ಕುಟುಂಬಕ್ಕೆ ಪೊಲೀಸರು ಹೇಳಿದ ಮೇಲೆ ವಿಷಯ ತಿಳಿದಿದ್ದು, ಪ್ರತೀಕ್ ಮೃತಪಟ್ಟ ಸುಮಾರು ಸಮಯದ ಮೇಲೆ ವಿಷಯ ತಿಳಿಸಿದ್ದಕ್ಕೆ ಪ್ರತೀಕ್ ಕುಟುಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತೀಕ್ ಕುಟುಂಬ ಪ್ರತೀಕ್ ಸಾವಿನಲ್ಲಿ ಶಂಕೆ ಇದ್ದು ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿ ಪೋಷಕರು ನೀಡಿದ ದೂರಿನಡಿ ಮೇರೆಗೆ ಅಸಹಜ ಸಾವು ಪ್ರಕರಣದಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ FIR ರಶ್ಮಿ ಕುಟುಂಬದವರ ಹೆಸರು ಉಲ್ಲೇಖವಾಗಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ನಾನು ಮತ್ತು ಪ್ರತೀಕ್ ರಾತ್ರಿ ಟೆರೆಸ್ ಮೇಲೆ ಬಿಯರ್ ಕುಡಿತಾ ಇದ್ವಿ. ನಾನು ಊಟ ತರಲು ಅಂತ ಹೇಳಿ ಕೆಳಗೆ ಬಂದಿದ್ದೆ. ಆಗ ಪ್ರತೀಕ್ ಕಿರುಚಿದ ಶಬ್ದ ಕೇಳಿಸ್ತು. ನಾನು ಟೆರೆಸ್ಗೆ ಓಡಿ ಹೋದೆ. ಅಲ್ಲಿ ಪ್ರತೀಕ್ ಕಾಣಲಿಲ್ಲ. ನಾನು ಟೆರೆಸ್ನಿಂದ ಕೆಳಗೆ ನೋಡಿದಾಗ ಪ್ರತೀಕ್ ಕೆಳಗೆ ಬಿದ್ದು ರಕ್ತ ಬರುತ್ತಿದ್ದರಿಂದ ತಕ್ಷಣ ಆಸ್ಪತ್ರೆಗೆ ಸೇರಿಸಿದೆ. ಗೆಳೆಯನನ್ನು ಪ್ರಾಣಾಪಾಯದಿಂದ ಉಳಿಸಿಕೊಳ್ಳೋ ತರಾತುರಿಯಲ್ಲಿ ಪೊಲೀಸರಿಗಾಗಲಿ ಅವರ ಮನೆಯವರಿಗಾಗಲಿ ತಕ್ಷಣ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಪ್ರತೀಕ್ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾನೆ ಅಂತ ವಿಚಾರಣೆ ವೇಳೆ ಅರುಣ್ ಕುಮಾರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಈ ಸಾವು ಅಸಹಜ ಸಾವ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರೋ ಒಂದು ಕೊಲೆನ ಕಾದು ನೋಡಬೇಕಿದೆ ಸ್ನೇಹಿತರೆ. ಪೊಲೀಸರು ಯಾವ ರೀತಿ ತನಿಖೆ ಕೈಗೊಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡೋಣ. ಹಾಗೆಯೇ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಚಾರವನ್ನು ತಿಳಿದ ನಂತರ ನಾವು ನಿಮಗೆ ಮತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಮಸ್ಕಾರ ಸ್ನೇಹಿತರೆ.